ಈಗ ಇದನ್ನು ತಗೊಂಡೋಗಿ ದೀಕ್ಷಿತ್ರ ಕೈಲಿ ಕೊಟ್ಟು ಬರ್ತೀನಿ. ಅದೇನಾಗುತ್ತೆ ನೋಡೋಣ. ಒಂದು ವೇಳೆ ಹೊಂದಿಕೆ ಆಗಲಿಲ್ಲ ಅಂದರೆ ಆಮೇಲೆ ನೀವು ಹೇಳಿದಾಗೆ ಕೇಳ್ತೀನಿ. ಅಲ್ಲಿ ದೀಕ್ಷಿತ್ರ ಕಾಯ್ತಾ ಇರ್ತಾರೆ, ಹೋಗಿ ಕೊಟ್ಟು ಬರ್ತೀನಿ. ಕುಡಿ ಚಿನ್ನ, ಇನ್ನೊಂದು ಚೂರಿದೆ ಕುಡಿ. ಹಾಯ್ ಪ್ರಿನ್ಸಿ. ಹಲೋ ಸಿಸ್ಟರ್. ಹಲೋ. ಸಿಸ್ಟರ್ ಎನಿ ಪ್ರಾಬ್ಲಮ್? ಜೀವನದಲ್ಲಿ ಪ್ರಾಬ್ಲಮ್ ಇದ್ರೆ ಅದನ್ನ ಪ್ರಾಬ್ಲಮ್ ಅನ್ಬೋದು, ಆದ್ರೆ ಪ್ರಾಬ್ಲಮ್ಮೇ ಜೀವನ ಆಗ್ಬಿಟ್ರೆ ಆಗ ಅದನ್ನ ಏನಂತ ಕರೆಯೋದು ಬ್ರದರ್? ಬೇಡಿ ಸಿಸ್ಟರ್, ನೀವು ಇಷ್ಟೊಂದು ಡಿಪ್ರೆಸ್ ಆಗ್ಬೇಡಿ. ಪ್ರಿನ್ಸಿ ಆದಷ್ಟು ಬೇಗ ಸರಿ ಹೋಗ್ತಾರೆ. ಆ ಒಂದು ಭರವಸೆ ಮೇಲೆ ನಾನಿನ್ನೂ ಬದುಕಿರೋದು. ಅವರು ನಿಮ್ಮನ್ನ ಮೀಟ್ ಮಾಡಿದ್ರ ಸಿಸ್ಟರ್? ಇಲ್ಲ ಬ್ರದರ್, ಅವ್ರಿಗೆ ಗೊತ್ತಿಲ್ಲ. ಅವ್ರು ನನ್ನ ನೋಡ್ಲೂ ಇಲ್ಲ. ನಾನು ಸರಿಗೆ ಮುಚ್ಕೊಂಡು ಮಾತಾಡ್ತಾ ಇದ್ದೆ. ನಿಜ ಹೇಳಿ ರಾಜು, ಡೇವಿಡ್ಗೆ ಪ್ರಿನ್ಸಿ ಮಾ ರಿಲೇಷನ್ ಬಗ್ಗೆ ಏನೂ ಗೊತ್ತಿಲ್ಲ ತಾನೆ. ಅವ್ರು ಎಲ್ಲ ಗೊತ್ತಿದ್ದೆ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ನೀವು ನನಗೆ ಸುಳ್ಳು ಹೇಳಿದ್ರಿ ಅಲ್ವಾ? ಆಕ್ಚುಲಿ ಡೇವಿಡ್ಗೆ ಅವ್ರ ಹೆಂಡತಿ ಯಾರು, ಮಗಳು ಯಾರು ಅನ್ನೋದು ಗೊತ್ತೇ ಇಲ್ಲ. ಸಾರಿ ಸಿಸ್ಟರ್, ಡೇವಿಡ್ ಬಾಯ್ಗೆ ನಿಮ್ಮ ಹೆಸರು ಕೇಳಿದ್ರೆ ಸಿಟ್ಟು ಬರುತ್ತೆ. ನಾವು ಬಹಳಷ್ಟು ಸಲ ಪ್ರಯತ್ನ ಪಟ್ವಿ, ಆದರೆ ಅವರು ನಿಜ ತಿಳ್ಕೊಳ್ಳೋ ಪರಿಸ್ಥಿತಿಲಿಲ್ಲ. ಬಲವಂತವಾಗಿ ಹೇಳೋದು ಕಷ್ಟ ಅಂತ ಅನ್ಸುತ್ತೆ ಸಿಸ್ಟರ್. ಪರವಾಗಿಲ್ಲ ಬಿಡಿ ಬ್ರದರ್, ಆ ಜೀಸಸ್ ನನಗೆ ಕೊಟ್ಟಿದ್ದೆ ಇಷ್ಟು ಅನ್ಕೋತೀನಿ. ನಾ ಹುಟ್ಟಾಗ್ಲಿಂದಲೂ ಹೀಗೆ ತುಂಬ ಅನ್ಲಕ್ಕಿ. ನಾನು ಏನೆಲ್ಲ ಇಷ್ಟಪಡ್ತಾ ಇದ್ನೋ ಅದ್ಯಾವುದು ನನಗೆ ಸಿಗ್ತಾ ಇರಲಿಲ್ಲ. ಆದರೆ ಆಗಾಗ ದೇವರು ಕೆಲವೊಂದನ್ನು ತಾನೇ ನನಗೆ ಕೊಡ್ತಾ ಇದ್ದ. ಅದರಿಂದ ನಾನು ತುಂಬ ಸಂತೋಷ ಪಡ್ತಾ ಇದ್ದೆ. ಅದ್ರ ಮೇಲೆ ಅಫೆಕ್ಷನ್ ಬೆಳೆಸ್ಕೊಳ್ತಾ ಇದ್ದೆ. ಇನ್ನೇನು, ನನಗೂ ಅದಕ್ಕೂ ಬಿಡೋದಕ್ಕಾಗದೇ ಇರೋ ಅಷ್ಟು ಅಟ್ಯಾಚ್ಮೆಂಟ್ ಬೆಳೆಯೋ ಅಷ್ಟರಲ್ಲಿ ತಾಕ್ಷಣ್ಯವಾಗಿ ಅದನ್ನು ನನ್ನಿಂದ ಕಿತ್ಕೊಂಡ್ಬಿಡ್ತಾ ಇದ್ದ. ಬ್ರದರ್, ಈಗ ನನಗೆ ಒಂದು ಅರ್ಥ ಆಗ್ತಾ ಇದೆ. ಇನ್ಮೇಲೆ ಆ ಜೀಸಸ್ ನನಗೇನೇ ಕೊಟ್ಟರು ಅದ್ರ ಜೊತೆ ನಾನು ಅಟ್ಯಾಚ್
ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳಲ್ಲ. ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ. ಮಮ್ಮಿ ಯಾಕೆ ಮಮ್ಮಿ ಅಳ್ತಾ ಇದ್ಯಾ? ಇಲ್ಲ ಚಿನ್ನ, ನೀ ಮಲ್ಕೋ ಮಲ್ಕೋ. ನೀನು ನಾನೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಏನೋ ನನ್ನ ನಾಲೆಜ್ ಹೊಳೆದಿದ್ದನ್ನ ಹೇಳ್ತಾ ಇದ್ದೀನಿ. ಆ ದೇವರು ಅನ್ನೋನು ಎಲ್ರಿಗೂ ಎಲ್ಲ ಕಾಲದಲ್ಲೂ ಕೆಟ್ಟವನಾಗಿರಲ್ಲ. ಒಳ್ಳೆ ಟೈಮು ಕೆಟ್ಟ ಟೈಮು ಎಲ್ರಿಗೂ ಇರುತ್ತೆ. ಈಗ ನಿಮ್ಮ ಟೈಮ್ ಕೆಟ್ಟದಾಗಿರ್ಬೋದು, ಆದರೆ ನಾಳೆ ದಿನ ಖಂಡಿತವಾಗ್ಲೂ ನಿಮಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ. ನಿಮಗೆ ಇಂಗ್ಲೀಷಲ್ಲಿ ಒಂದು ಪ್ರೋವರ್ಬ್ ನೆನಪಿಸ್ತೀನಿ, ಎವ್ರಿ ಡಾಗ್ ಆ್ಯಸ್ ಇಟ್ಸ್ ಓನ್ ಡೇ. ನೀವು ದೇವತೆ, ನಿಮ್ಗೆ ಒಳ್ಳೇದಾಗಲ್ವಾ? ಇಷ್ಟು ದಿನ ಕಾದವ್ರಿಗೆ ಇನ್ನು ಸ್ವಲ್ಪ ದಿನ ಕಾಯೋ ತಾಳ್ಮೆ ಇದೆ ಅಂತ ನಾನು ಅನ್ಕೋತೀನಿ. ಹೌದು ಸಿಸ್ಟರ್, ಮೋಹನ ಮಾತಾಡೋದು ಕಮ್ಮಿ, ಆದರೆ ಅವ್ನು ಮಾತನಾಡಿದ್ರೆ ಪರ್ಫೆಕ್ಟ್ ಆಗಿರುತ್ತೆ. ಡೇವಿಡ್ ಬಾಯಿಗೆ ಆದಷ್ಟು ಬೇಗ ನಿಜ ಗೊತ್ತಾಗುತ್ತೆ. ಅವರು ನಿಮ್ಮನ್ನು ಅಕ್ಸೆಪ್ಟ್ ಮಾಡಿಕೊಂಡೇ ಮಾಡ್ಕೋತಾರೆ. ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಥ್ಯಾಂಕ್ಸ್, ಥ್ಯಾಂಕ್ಸ್ ಬ್ರದರ್. ನೀವು ಇಷ್ಟು ಧೈರ್ಯ ಹೇಳಿದ್ದು ನನ್ನ ಮನಸ್ಸಿಗೆ ಎಷ್ಟು ಹಗುರ ಅನ್ನಿಸ್ತು. ಥ್ಯಾಂಕ್ಸ್, ಥ್ಯಾಂಕ್ಸ್ ಅಗೇನ್ ಬ್ರದರ್. ಚಿಚೆ, ಅದರಲ್ಲಿ ಥ್ಯಾಂಕ್ಸ್ ಮಾತ್ಯಾಕೆ? ಮಗು ಬೇಗ ಹುಷಾರಾಗಿ ನಿಮ್ಮ ಲೈಫ್ಗೆ ಒಂದು ನೆಲೆ ಸಿಕ್ಕಿದ್ರೆ ನಮ್ಗೆ ಅಷ್ಟೇ ಸಾಕು. ನಾವಿನ್ನು ಬರ್ತೀವಿ ಸಿಸ್ಟರ್. ಸಿಸ್ಟರ್, ಆಪ್ರೇಷನ್ ಯಾವಾಗ ಅಂತ ಡಾಕ್ಟ್ರ್ ಹೇಳಿದ್ರ? ಇಷ್ಟೊತ್ತಾಗಬೇಕಾಗಿತ್ತು. ಇವಳಿಗೆ ಜ್ವರ ಇದೆಯಲ್ಲ, ಅದು ಕಡಿಮೆ ಆದಮೇಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರಿ ಸಿಸ್ಟರ್, ಹಾಗಾದರೆ ನೀವು ಯಾವ ಟೈಮಲ್ಲಿ ಬೇಕಾದರೂ ನಮಗೆ ಫೋನ್ ಮಾಡ್ಬೋದು, ನಾವೇನು ಹೊರಡ್ತೀವಿ. ಬಾಯ್ ಪ್ರಿನ್ಸಿ. ಬಾಯ್ ಸಿಸ್ಟರ್. ಬಾಯ್ ಬ್ರದರ್. ಹುಷಾರಪ್ಪ, ಜೋಪಾನ ಹೋಗ್ಬಿಡ್ಬಾ. ಪರವಾಗಿಲ್ಲ ಬಿಡಮ್ಮ, ಈಗ ನನಗೆ ಅಭ್ಯಾಸ ಆಗಿದೆ. ನೀನು ಜೋಪಾನವಾಗಿ ಬಾಗಿಲು ಹಾಕೊಂಡು ಮಲ್ಕೊ, ನಾನು ಬರ್ತೀನಿ. ಸರಿಪ್ಪ. ಅಬ್ಬಬ್ಬಬ್ಬಬ್ಬಬ್ಬ, ಮಗನ ಮೇಲೆ ಅದೇನು ಪ್ರೀತಿ, ಅದೇನು ಮಮಕಾರ ಅಂತೀನಿ. ಮಗ ಮಾಡ್ತಿರೋದು ಅನಾಚಾರ ಅಂತ ಗೊತ್ತಿದ್ರು ಕೂಡ ಬೈದು ಬುದ್ಧಿ ಹೇಳಿದೆ ಆ ಕೆಲ್ಸಕ್ಕೆ ನೀವೇ ಕುಮ್ಮಕ್ಕೆ ಕೊಡ್ತಿದ್ದೀರಲ್ಲ, ನಿಮ್ಗೆ ಏನನ್ಬೇಕು? ನಿಮ್ಮನ್ನೇನು ಮಗನಿಗೆ ತಕ್ಕ ತಾಯಿ ಅನ್ಬೇಕು ಅಥವಾ ಮಹಾತಾಯಿ ನೀಚವತಿ ಅನ್ಬೇಕು? ರೇವತಿ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನೆಂತ ಬಂದ ಜನ ನೀವು? ನಾನು ಇಷ್ಟೆಲ್ಲ ಮಾತಾಡ್ತಿದ್ರು ಕೂಡ ಯಾರೇ ಅಂದ್ರೆ ನಿಂತಾಡಿ ನೀವು ಹೋಗ್ತಿದ್ದೀರಲ್ಲ, ನಿಮ್ಗೇನಾದ್ರೂ ನಾಚಿಕೆ ಮಾನ ಅನ್ನೋದು ಒಂದು ಸ್ವಲ್ಪ ಏನಾದ್ರೂ ಇದೆಯಾ? ನೋಡ್ರಿ ರೇವತಿ, ಇದು ನನ್ನ ಬದುಕು. ನನಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ನಾನು ಬದುಕೋತೀನಿ. ನಿನ್ನಂತ ಕೆಟ್ಟ ಮನಸ್ಸಿನ ಹೆಂಗಸಿನ ಜೊತೆ ಮಾತಾಡಿ ನನಗೇನು ಆಗಬೇಕಾಗಿಲ್ಲ. ಅಯ್ಯೋ, ನಿಮ್ಮ ನಾಲ್ಗೆ ಸೇರಿದಾಗ ನನ್ನನ್ನೇ ಕೆಟ್ಟವಳು ಅಂತೀರಾ? ಕೆಟ್ಟ ಹೆಂಗಸರ ಜೊತೆ ಸೇರಿ ಕೆಟ್ಟ ಕೆರ ಹಿಡಿದೋದು ನೀವು, ನಾನಲ್ಲ. ಇವತ್ತು ನೀನು ಅದೆಷ್ಟು ಕಿರ್ಚ್ಕೊಂಡ್ರು ಅದೇನೇ ಪಡ್ಕೊಂಡ್ರು ನಾನು ನಿನ್ನ ಜೊತೆ ಜಗಳನೂ ಆಡೋದಿಲ್ಲ, ನಿನ್ನ ಮೇಲೆ ಕೈಯೂ ಮಾಡೋದು. ಯಾಕೆಂದರೆ ನೀನು ಮೈಯೆಲ್ಲ ವಿಷ ತುಂಬಿರೋ ಚೇಳು. ನಿನ್ನನ್ನು ಮುಟ್ಟಿದ್ರೆ ಸಾಕು, ನಿನ್ನ ಚರ್ಮದ ಒಂದೊಂದು ರಂಧ್ರನು ವಿಷ ಕಾರತ್ತೆ. ಆ ವಿಷ ನನಗೆ ತಟ್ಟೋದು ಬೇಡ. ಬರ್ತೀನಮ್ಮ. ಆಯ್ತಪ್ಪ. ಈ ಪದ್ಯ ಮಗನಿಗೆ ಪರ್ಮಿಷನ್ ಸಿಕ್ಬಿಟ್ಟಿದೆ ಅಂತ ಕಾಣುತ್ತೆ, ಅದಕ್ಕೆ ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತಿದ್ದಾನೆ.
ನೀ ಮುದುಕಿ ಅವನ ಜೊತೆ ಏನು ಮಾತಾಡ್ತಿದ್ದಾಳೆ ಇದು ಕೇಳಿಸ್ಕೊತೀನಿ. ಬರ್ತೀನಮ್ಮ. ಆಯ್ತಪ್ಪ. ಸೀತಮ್ಮ ಅಲ್ರಿ, ನಿಮ್ಮ ದೊಡ್ಡ ಮಗ ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಿದ್ದಾನೆ? ಅದು ಅಲ್ರಿ, ಈ ವಿಷಯಕ್ಕೆ ಬೆಳಿಗ್ಗೆ ಜಗಳ ಆಗಿದೆ. ಸಾವಿರ ಅಂದ್ರೂ ಅವನ ಪುಟಕ್ಕೆ ಚಿನ್ನಾನೆ. ಅವನ ಹೊಳಪನ್ನ ಕಡಿಮೆ ಮಾಡೋದಕ್ಕೆ ನಿನ್ನಂಥ ರೋಲ್ಡ್ ಗೋಲ್ಡ್ಗಳು ಅವೆಷ್ಟು ಬಂದರೂ ಸಾಲದು. ನೋಡ್ದೇನೆ ರೇವತಿ, ನ್ಯಾಯ ಮಾತಾಡಿದ್ರೆ ಹೇಗೆ ಬೈತಾಳೆ ನಿಮ್ಮ ಅತ್ತೆ? ಅಯ್ಯೋ ಅಜ್ಜಿ ಬಿಡಿ, ಅವ್ರ ಬಗ್ಗೆ ಡೋಂಟ್ ವರಿ ಮಾಡ್ಕೋಬೇಡಿ. ಅಮ್ಮ ಮಗ ಇಬ್ರು ಸೇರಿಕೊಂಡು ಒಂದು ಅನಾಥಾಶ್ರಮ ಓಪನ್ ಮಾಡಬೇಕು ಅಂತಿದ್ದಾರೆ. ಸದ್ಯಕ್ಕೆ ಒಂದ್ ಮಗು ಇದೆ, ಆ ತರದ್ ಇನ್ನೊಂದಷ್ಟು ಬೇಕಲ್ವಾ? ಅದಕ್ಕೆ ಈ ಮಹಾತಾಯಿ ತಮ್ಮ ಮಗನ ಡ್ಯೂಟಿಗೆ ಕಳಿಸಿದ್ದಾಳೆ. ಅಯ್ಯೋ ರಾಮ ರಾಮ, ಏನು ಕಾಲ ಬಂತಮ್ಮ. ಈ ಪ್ರಪಂಚದಲ್ಲಿ ಒಳ್ಳೆಯವ್ರಿಗೆ ಜಾಗ ಇಲ್ಲ, ಒಳ್ಳೆ ಮಾತಿಗೆ ಬೆಲೆನೇ ಇಲ್ಲ. ನಾ ಬರ್ತೀನಮ್ಮ. ಅಜ್ಜಿ ಹುಷಾರು. ಗುಡ್ ನೈಟ್. ಜಾನಕಿ. ಏ ಜಾನಕಿ. ಏನ್ರಿ? ಓ ಇಲ್ಲಿದ್ಯಾ? ಏ ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ತಾ ಇದೆ ಕಣೆ. ನನ್ನ ಮನಸ್ಸಿನಲ್ಲಿ ಎಲ್ಲೋ ಒಂದು ಸ್ವಲ್ಪ ಆತಂಕ ಇತ್ತು ಕಣೆ, ಎಲ್ಲ ಕ್ಲಿಯರ್ ಆಗೋಯ್ತು. ಅಂದ್ರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ಅದೇ ಕಣೆ, ನನ್ನ ಮನೆ ದೇವ್ರು ಹೋಗಿದ್ನಲ್ಲ, ಆ ದೇವ್ರು ಬಲಗಡೆ ಪ್ರಸಾದ ಕೊಟ್ಬಿಟ್ಟು ಅಸ್ತು ಅಂದ್ಬಿಟ್ಟ. ಈ ಎರಡು ಜಾತಕನೂ ಆಗ ಬಂದೇ ಬರುತ್ತೆ ಅಂತ ನನಗೆ ಮೊದಲಿಗೆ ಗೊತ್ತಿತ್ತು ಕಣೆ. ಆದ್ರೆ ದೇವ್ರನ್ನ ಒಂದ್ ಮಾತು ಕೇಳೋಣ ಅಂತ ದೇವ್ರ ಮುಂದೆ ಜಾತಕಗಳನ್ನಿಟ್ಟು ಕೇಳಿದೆ. ಆ ದೇವ್ರು ಬಲಗಡೆನೆ ಪ್ರಸಾದ ಕೊಟ್ಬಿಟ್ಟ ಕಣೆ. ಅರೆ ಯಾಕೆ ಇನ್ನೂ ಯೋಚನೆ ಮಾಡ್ತಾ ಇದೀಯಾ? ನೀನ್ ಏನು ಯೋಚನೆ ಮಾಡ್ಬೇಡ ನೋಡೆ ಜಾನಕಿ. ನನ್ನ ಲೆಕ್ಕಾಚಾರದ ಪ್ರಕಾರ ಈ ಮದುವೆ ಆಗೇ ಆಗತ್ತೆ, ಯಾವ ತೊಂದ್ರೇನೂ ಇರೋದಿಲ್ಲ. ನೀನು ಅಷ್ಟೇ, ಯಾವ ಯೋಚನೆನೂ ಇಟ್ಕೋಬೇಡ. ಇದೊಂದು ಮದುವೆ ಆಗ್ಬಿಟ್ರೆ ಒಂದು ದೊಡ್ಡ ಜವಾಬ್ದಾರಿ ಕಳೀತು ಅಂತ ಆರಾಮಾಗಿ ಇದ್ಬಿಡ್ಬಹುದು ಕಣೆ. ಅಂದಂಗೆ ಮರ್ತಿದ್ದೆ ನೋಡು, ಶ್ಯಾಮಣ್ಣವರು ಈ ವಿಚಾರನೇ ಕೇಳೋದಕ್ಕೆ ಕಾಯ್ತಾ ಇರ್ತಾರೆ. ನೀನು ಮೊದಲು ಹೋಗಿ ಅವ್ರಿಗೆ ವಿಷಯ ತಿಳಿಸು. ಏನು ಇಲ್ಲ ಅಂತಿದ್ಯಾ? ಇಂಥ ಶುಭ ಸಮಾಚಾರಗಳನ್ನ ಲೇಟ್ ಮಾಡಬಾರ್ದು. ಹೋಗಿದೆ ಈಗ. ಅಯ್ಯೋ ಹೋಗು ಬೇಗ. ಓ ಜಾನಕಮ್ಮನವ್ರೆ, ಯಾವಾಗ ಬಂದ್ರೆ? ಸದ್ದೇ ಆಗ್ಲಿಲ್ಲ. ದೀಕ್ಷಿತ್ರ ಏನಂದ್ರು, ಜಾತಕ ಹೊಂದಿಕೆ ಆಯ್ತಂತ, ಮದ್ವೆ ಆಗತ್ತಂತ? ಜಾತಕ ಹೊಂದಿಕೆ ಆಗಿದ್ಯಂತೆ. ಇನ್ನಿ ಮದ್ವೆಗೆ ಯಾವ ವಿಘ್ನೂ ಬರೋದಿಲ್ಲ ಅಂತ ಹೇಳಿದ್ರು. ಹೌದಾ? ಹಾಗಂದ್ರ ಅಯ್ಯೋದೇವ್ರೆ, ಅಂತೂ ನಮ್ಮ ಕೋರಿಕೆ ನೆರವೇರಿಸ್ಬಿಟ್ಟೆ. ಇರಿ, ಸಿಹಿ ಸುದ್ದಿ ತಂದಿದ್ದೀರಾ, ನಿಮ್ ಬಾಯಿ ಸಿಹಿ ಮಾಡ್ತೀನಿ. ಬರ್ತೀನಿ ಅನ್ಸುಮ್ಮ, ಮನೇಲಿ ತುಂಬ ಕೆಲಸ ಇದೆ. ಜಾನಕಮ್ಮನವ್ರೆ, ಯಾಕೊಂಥರ ಇದ್ದೀರಾ? ನಿಮಗೆ ಈ ಮದುವೆ ಇಷ್ಟ ಇಲ್ವಾ ಹೇಳಿ. ಹಾಗೇನಾದರೂ ಇದ್ರೆ